ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಕೋಚ್ ಸರ್ ಸ್ವಾಮಿ ವಿವೇಕಾನಂದ. ಅಧ್ಯಯನ ಕೇಂದ್ರ ವತಿಯಿಂದ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಚರಾಕ್ಷರಗಳು ಅನ್ನುವಂಥ ಪಾಠ ಸ್ಟಾರ್ಟ್ ಆಗಿದೆ. ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಸೊ ಇಲ್ಲಿ ಇವತ್ತು ವಿಡಿಯೋ ಮಾಡೋದ್ರ ಮೂಲಕ ಈ ಅಧ್ಯಯನ ನಾವೇನು ಮಾಡ್ತಾ ಇದ್ದೇವೆ, ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಸೊ ನೆನಪಿಟ್ಕೊರಿ, GPSTAR ಬರ್ತಕ್ಕಂಥ ಒಂದು ಪ್ರಮುಖ ಅಂಶ ಇದಾಗಿದೆ ಸ್ನೇಹಿತರೆ. ಇದರ ಮೂಲಕ ಸಮೀಕರಣಗಳನ್ನು ಬಿಡಿಸುವಂಥ ಕೆಲಸ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಸೊ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ವೆರಿ ಇಂಪಾರ್ಟೆಂಟ್, 2 ಅಥವಾ 3 ಅಂಕಕ್ಕೆ GPSTAR ಏನಂತ ನೋಡ್ರೆ ಬಂದೇ ಬರ್ತದೆ. ಜೊತೆಗೆ SLC ಸಹಿತ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ ಇವಾಗಿವೆ ಸ್ನೇಹಿತರೆ. ಒಂದೊಂದಾಗಿ ಬಿಡಿಸೋಣ. ಸುಮಾರು ಒಂದು 4 ಕ್ವಶನ್ಗಳನ್ನ ನಾನು ಇಲ್ಲಿ ಬಿಡಿಸ್ತಾ ಇದ್ದೇನೆ. ಸೊ ಯಾವ ರೀತಿ ಬಿಡಿಸ್ತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ಗಮನಿಸಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬನ್ನಿ ಸ್ನೇಹಿತರೆ, ಸಮೀಕರಣಗಳ ಜೋಡಿಯನ್ನು ಬಿಡಿಸ್ರಿ ಅಂತಂದು ಹೇಳಿದರು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, 2 ಸಮೀಕರಣಗಳಿವೆ, ಕರೆಕ್ಟ್. ಸೊ ಹಾಗಾಗಿ ಈ ರೀತಿ ಇದ್ದುದನ್ನು ಗಮನಿಸಬೇಕಾಗ್ತದೆ. ಅಂದ್ರೆ ಇಲ್ಲಿ ಸೇಮ್ ಇರಬೇಕು, ಇಲ್ಲಿ ಸೇಮ್, ಅಂಕಿಗಳು ಚೇಂಜ್ ಮಾಡೋಂಗಿಲ್ಲ. ಚರಾಕ್ಷರಗಳು ಯಾವ ರೀತಿ ಅದ ನೋಡ್ರಿ, ಇಲ್ಲಿ ಡಿವೈಡ್ ಇದೆ, ಇಲ್ಲಿ ಡಿವೈಡ್ ಇದೆ, ಇಲ್ಲಿ ಡಿವೈಡ್ ಇದೆ, ಇಲ್ಲಿ ಡಿವೈಡ್, ಅದೊಂದು ಭಾಳ ಇಂಪಾರ್ಟೆಂಟ್ ನಮ್ಗೆ, ಓಕೆನ? ಸೊ ಓಕೆ ನೋಡ್ರಿ, ಇಲ್ಲಿ ಒಂದೇ ಪ್ರಶ್ನೆ ಅಥವಾ ಒಂದೇದನ್ನು ಹೆಂಗೆ ಬರೀತಾನಪ್ಪ ಅಂದರೆ ಈ ರೀತಿ ಬರೀತಾನೆ, 2 × 1/x + 3 × 1/y ಈಕ್ವಲ್ ಟು ಏನು ಹೇಳ್ರಿ, 13 ಅಂತಂದು ಬರಿತಾ ಇದ್ದಾನೆ. ನೆಕ್ಸ್ಟ್ 2ನೇ ಸಮೀಕರಣ ಏನು ಬೈತಾನಪ್ಪ ಅಂದ್ರೆ 5 × 1/x + −, ಇದೆ ಮೈನಸ್ 4 × ಏನು ಬರಿಬೋದು ಹೇಳ್ರಿ, 1/y −. ನೋಡ್ರಿ, ಈ ರೀತಿ ಸೇಮ್ ಇರಬೇಕು, 1/x 1/x, 1/y 1/y, ಈ ರೀತಿ ಇದ್ದಾಗ ಮಾತ್ರ ಇಂಥ ಲೆಕ್ಕಗಳನ್ನ ಬಿಡಿಸ್ಬೇಕಾಗ್ತದೆ. ಇಲ್ಲಾದ್ರೆ ಬೇರೆ ರೀತಿನೂ ಬಿಡಿಸ್ಬೇಕು. ಬೇರೆ ಅಂದರೆ ಈಗಾಗಲೇ ಕಲ್ತೇ ನೀವು, ಆದೇಶ ವಿಧಾನ, ವರ್ಜಿಸು ವಿಧಾನ, ವರೆಗುಣಾಕಾರ, ಓಕೆನಾ? ಎಸ್. ನೋಡ್ರಿ, ಸೇಮ್ ಇದೆಲ್ಲ, ಹಂಗಾರೆ ಇಲ್ಲಿ ಏನು ಮಾಡೋಣ, 1/x ಅಂದರೆ ಏನು ಇಟ್ಕೊಂಡು ಹೇಳ್ರಿ, m ಇಟ್ಕೊರಿ. 1/y ಅಂದರೆ ಏನು ಇಟ್ಕೊರಿ, n ಇಟ್ಕೊರಿ. ಯಾವ್ದು ಇಟ್ಕೊರಿ, mn ಇಟ್ಕೊರಿ, ab ಇಟ್ಕೊರಿ, pq ಇಟ್ಕೊರಿ, xy ಇಟ್ಕೊರಿ, ಯಾವ್ದು ಬೇಕಾದ್ರೆ ಇಟ್ಕೋಬೋದು. ಇಲ್ಲಿ ನಾ ಇಲ್ಲಿ ಏನು ಮಾಡ್ಯಾನು, m ಅಥವಾ n ಇಟ್ಕೊಂಡು, ಓಕೆ? ಸೊ 1/x ಜಾಗದಾಗ m ತುಂಬೋಣ, 1/y ಜಾಗದಾಗ n ತುಂಬೋಣ. ಸೊ ಸಮೀಕರಣ ಒಂದೇದು ಏನಪ್ಪ ಅಂದರೆ 2 × 1/x ಅಂದರೆ ಏನು ಬರಬೇಕು, 2m + 3 × 1/y ಅಂದರೆ ಏನಿದೆ, n ಇದೆ, 3n = 13. ದಿಸ್ ಈಸ್ ದ ಫಸ್ಟ್ ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ ಏನಾಗ್ತದಪ್ಪ ಅಂದರೆ 5 × 1/x ಅಂದರೆ 5m ಮೈನಸ್ ಇದೆ, ಮೈನಸ್ 4 × 1/y ಅಂದರೆ 1/n, 1/y ಅಂದರೆ n ಇದೆ, −8. ದಿಸ್ ಇಸ್ ದ ಸೆಕೆಂಡ್ ಈಕ್ವೇಷನ್. ನೀವು ಇಲ್ಲಿ ಯಾವ ವಿಧಾನ ಬೇಕು ಇದಂತೂ ನಿಮಗೆ ಬಿಡಿಸೋದು ಗೊತ್ತೈತಿ. ನೀವು ಓರೆ ವಿಧಾನ ಬಿಡಿಸ್ರಿ, ಓರೆ ಗುಣಾಕಾರ, ಇಲ್ಲ ಆದೇಶ ವಿಧಾನ ಬಿಡಿಸ್ರಿ, ಇಲ್ಲಾದ್ರೆ ವರ್ಜಿಸುವ ವಿಧಾನ, ನಿಮ್ಗೆ ಯಾವ್ದು ಈಜಿ ಇದೆ ಅದು. ನಾನಿಲ್ಲಿ ಆದೇಶ ವಿಧಾನವನ್ನು ಬಿಡಿಸ್ತಾ ಇದ್ದೇನೆ. ಸೊ ಆದೇಶ ವಿಧಾನ ಬಂದರೆ ನಾವು ಏನು ಮಾಡ್ತೇವೆ, 1ನೇ ಸಮೀಕರಣವನ್ನು ಬಿಡಿಸಿ ಬರ್ತದೆ, 2m 3n = 13. ಸೊ m ಬೇಕಾಗಿದೆ, m ಅಲ್ಲೇ ಇರಲಿ, 13 ಮೈನಸ್ ಏನಾಗ್ತದೆ, 3n, ಇದು ಕಡೆ ಹೋದ್ರೆ ಮೈನಸ್ ಆಗ್ತಾ ಇದೆ. ನಮಗೆ m ಬೇಕಾಗಿದೆ, m = ಏನು ನೋಡ್ರಿ, 13 − 3n / 2. ಸೊ ದಿಸ್ ಈಸ್ ದ ಥರ್ಡ್ ಈಕ್ವೇಷನ್, ಓಕೆನಾ? ಸೊ ಈಗ ನಾವೇನು ಮಾಡ್ತೇವೆ ಹೇಳ್ರಿ, ಈ ಮೂರನ್ನು ಎದುರ ತುಂಬಬೇಕು ಹೇಳ್ರಿ, 2ರಲ್ಲಿ ಆದೇಶಿಸಿದಾಗ. 2ನೇ ಸಮೀಕರಣ ಏನಿದೆ ಇಲ್ಲಿದೆ ಸ್ನೇಹಿತರೆ, 2ನೇ ಸಮೀಕರಣ 5m − 4n = −2, ಓಕೆ ಸ್ನೇಹಿತರೆ? ಎಮ್ ಜಾಗದ ತುಂಬಿಡೋಣ ಈಗ. 5m ಅಂದರೆ ಏನಿದೆ ಹೇಳ್ರಿ, 13 − 3n / −4n = −2, ಓಕೆನಾ ಸ್ನೇಹಿತರೆ? ಗುಣಾಕಾರ ಮಾಡಿರಿ, ಕ್ಯಾನ್ಸಲೇಷನ್ ಆಗಂಗಿಲ್ಲ. 5 × 13 = 13, 5 ಎಷ್ಟು ಹೇಳ್ರಿ, 65, ಮೈನಸ್ 5 × 3 ಎಷ್ಟು ಹೇಳ್ರಿ, 15n / 2 − 4n = −2, ಓಕೆ? ಗುಣಾಕಾರ ಮಾಡೋಣ, 65 ಲಸ ತಗು ಬದಲಿ ಗುಣಾಕಾರ ಆಗ್ತದೆ, 2 × 4 ಎಷ್ಟು ಹೇಳ್ರಿ, 8n / 2 = −2, ಓಕೆನಾ? ಎಸ್, ಕರೆಕ್ಟ್ ಇದೆ ಸ್ನೇಹಿತರೆ. 65 − 15 − 8 − 23n = −4, ಯಾಕೆ 2 ಇಕ್ಕಡೆ ಬಂದರೆ ಏನತ್ತ ಗುಣಾಕಾರ ಆಗ್ತಾ ಇದೆ, ಓಕೆ? ನಮಗೆ ಎನ್ ಬೇಕಾಗಿದೆ, 23n ಹಂಗೆ ಹೇಳ್ರಿ, −4, ಇದು 65 ಈ ಸೈಡ್ ಬಂದರೆ ಏನಾಗುತ್ತೆ, ಮೈನಸ್ ಆಗ್ತಾ ಇದೆ, ಮೈನಸ್ ಎಷ್ಟು ಹೇಳ್ರಿ, 65. ಸೊ ನೆಕ್ಸ್ಟ್ ಮುಂದಿನ ಸ್ಟೆಪ್, −23n = 2 ಕಡೆ − ಇರೋದ್ರಿಂದ ಉತ್ತರ ಏನಾಗ್ತದೆ, −69 ಆಗ್ತಾ ಇದೆ. ನಮಗೆ ಎನ್ ಬೇಕಾಗಿದೆ, −69 / −23, −- ಕ್ಯಾನ್ಸಲ, 23 × 1 = 23, 3 ಹಂಗಾರೆ n = ಎಷ್ಟು ಬತ್ತ ಹೇಳ್ರಿ, 3 ಬತ್ತು ಸ್ನೇಹಿತರೆ, n = 3. ಸೊ ಇದನ್ನು ಏನು ಮಾಡೋಣ, ಸಮೀಕರಣ 3 ತುಂಬೋಣ, n = 3 ಇಲ್ಲರಿ 3ರಲ್ಲಿ ಆದೇಶಿಸಿದಾಗ. 3ನೇ ಸಮೀಕರಣ ಏನಿದೆ, 3ನೇ ಸಮೀಕರಣ ಏನಿದೆ ರೀ, ಓಕೆ, m = 13 − 3n / 2, 13 − 3, ಎನ್ ಅಂದರೆ ಎಷ್ಟು ಬಂದೈತಿ, 3 ಬಂದಿದೆ, 3 ತುಂಬಿದೆ, ÷2, 13 × 3 = 9, ÷2 = 9, 4 = 2 = ಎಷ್ಟು ಬರ್ತೇಳ್ರಿ, 2. ಸೊ ದಿಸ್ ಈಸ್ ದ m ವ್ಯಾಲ್ಯೂ.
ಬಟ್ ನಮಗೆ ಬೇಕಾಗಿರೋದು ಏನು ಹೇಳ್ರಿ, ಎಕ್ಸ್ ಮತ್ತು ವಾಯ್ಗಳ ವ್ಯಾಲ್ಯೂ ಸ್ನೇಹಿತರೆ. ಕ್ಲಿಯರಾ? ಇನ್ನೂ ಸಹಿತ ಲೆಕ್ಕ ಮುಗಿದಿಲ್ಲ, ಇನ್ನೂ ಲೆಕ್ಕ ಬಾಕಿ ಇದೆ ಸ್ನೇಹಿತರೆ. ಸೊ ಪಿಕ್ಚರ್ ಏನಿದೆ ಹೇಳ್ರಿ, ಬಾಕಿ ಇದೆ, ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡೋಣ, ಇಲ್ಲಿ ಬರೋದವನು ಏನು ನೋಡ್ರಿ, ಇಲ್ಲೇ ಬಿಡಿಸ್ತಾ ಇದೇನು, ಪ್ಲೇಸ್ ಕಡಿಮೆ ಇದೆ. ಓಕೆ, ಎಮ್ ಅಂದರೆ ಏನು ಬರ್ಕೊಂತೀರಿ ಹೇಳ್ರಿ, 1/x ಅಂತ ಬರ್ದಿರಿ. ಎಮ್ ಅಂದರೆ ಉತ್ತರ ಇಟ್ಟು ಬಂದಿದೆ 2, 2 ಈಕ್ವಲ್ ಟು 1/x. ನಿಮಗೆ ಎಕ್ಸ್ ಬೇಕಾಗಿತಿ, ಎಕ್ಸ್ ಇಕ್ಕಡೆ ಹೋದರೆ 8 ಆತೈತಿ, 2 ಇಕ್ಕಡೆ ಬಂದರೆ ಡಿವೈಡ್ ಆಗ್ತದೆ 1/2. ಸೊ ದಿಸ್ ಇಸ್ ದ ಎಕ್ಸ್ ವ್ಯಾಲ್ಯೂ. ಇನ್ನು ಎನ್ ವ್ಯಾಲ್ಯೂ 1/n ಬರ್ಕೊಂಡಿರಿ. ವಾಯ ಎನ್ ಅಂದರೆ ಎಷ್ಟು ಬಂದೈತಿ, 3, 3 ಈಕ್ವಲ್ ಟು 1/y. ನಿಮಗೆ ವಾಯ ಬೇಕಾಗಿದೆ, ಇದು ಇಂಟು ಮಾಡಿದಾಗ ಇದು ಇಕ್ಕಡೆ ಬರ್ತದೆ, ಈ ಸೈಡ್ ಬರ್ತದೆ 1/3. ಸೊ ದಿಸ್ ಇಸ್ ದ ಮೇನ್ ವ್ಯಾಲ್ಯೂ ಆಫ್ ಇಕ್ವೇಷನ್ಸ್. ನೋಡಿ, ಈ ಒಂದು ಸಮೀಕರಣಗಳ ಜೋಡಿಗಳನ್ನ ಬಿಡಿಸಿದ್ರೆ ಎಕ್ಸ್ ಮತ್ತು ವೈ. ಅಂದರೆ ನಾವಿಲ್ಲಿ ಸಿಂಪಲ್ಲಾಗಿ ಬಿಡಿಸಲು ಹೋಗಿ ಎಮ್ ಮತ್ತು ಎನ್ಗಳನ್ನು ತೆಗೆದುಕೊಂಡಿದ್ದು, ಬಟ್ ಅವು ಬೆಲೆಗಳಲ್ಲ, ಬೆಲೆಗಳು ಮೇನ್ ಯಾವುದು ಹೇಳ್ರಿ,